ಸಾರಿ. ಇನ್ನು ಮುಂದಿನ ಕ್ಷೇತ್ರ ಮೂಡುಬಿದ್ರೆ. ಅಭಯ್ ಚಂದ್ರ ಜೈನ್ ಅವರು 2008 ಮತ್ತು 2013 ಕಾಂಗ್ರೆಸ್ಸಿಂದ ಗೆಲುವನ್ನು ದಾಖಲಿಸ್ತಾರೆ. ಆದರೆ 2018 ಬಿ ಜೆ ಪಿಯಿಂದ ಉಮಾನಾಥ್ ಕೋಟ್ಯಾನ್ ಗೆಲುವನ್ನು ದಾಖಲಿಸ್ತಾರೆ. ಹೀಗಾಗಿ ಬಿ ಜೆ ಪಿಯಿಂದ ಉಮಾನಾಥ್ ಕೋಟ್ಯಾನ್ ಹೆಸರು, ಕಾಂಗ್ರೆಸ್ನಿಂದ ಮಿಥುನ್ ರೈ ಮತ್ತು ಐವನ್ ಡಿಸೋಜಾ ಇಬ್ಬರ ಹೆಸರು ಕೇಳಬರ್ತಾ ಇದೆ. ಏನಾಗ್ಬೋದು? ಇಲ್ಲ, ಇಲ್ಲೇನು ಅಂತಂದರೆ ಅಭಯ್ ಐವನ್ ಡಿಸೋಜಾ, ಮಿಥುನ್ ರೈ. ಮಿಥುನ್ ರೈ ತುಂಬ ಸ್ಟ್ರಾಂಗ್ ಆಗಿ ಕಂಡ್ರು ಕೂಡ ಇಲ್ಲಿ ಬಿ ಜೆ ಪಿ ಕಳೆದ ಬಾರಿ 30,000 ಅಂತ ಗೆದ್ದಿದ್ರು. ಹೌದು. ಎರಡನೇ ವಿಚಾರ ಏನು ಅಂತಂದರೆ ಉಮಾನಾಥ್ ಕೋಟ್ಯಾನ್ ಸದ್ಯಕ್ಕೆ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮೂಡುಬಿದ್ರೆಯಲ್ಲಿ. ಮಿಥುನ್ ರೈಯೇ ಆಗಲಿ, ಐವನ್ ಡಿಸೋಜಾ ಯಾರೇ ಆಗಲಿ, ಯಾರೇ ಆದರೂ ಸಹ ಇಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನೊಂದಷ್ಟು ಇವರು ಇಲ್ಲಿ ಕುತ್ಕೊಂಡು ಈ ಟಿಪ್ಪು ಪರವಾಗಿ ಹಿಂದೂಗಳ ಎಗೇನೆಸ್ಟ್ ಹೇಳಿಕೆ ಕೊಡ್ತಾ ಕೂತಾರೆ ಬೆಂಗಳೂರಲ್ಲಿ, ಅದರ ಇಂಪ್ಯಾಕ್ಟು ಅಲ್ಲೊತ್ತಾರೆ. ಹೌದು. ಕರಾವಳಿಯಲ್ಲಿ ಕುತ್ಕೊಂಡು ಓಟುತ್ತಾರೆ ಜನ. ಸೊ ಹಾಗಾಗಿ ಕಾಂಗ್ರೆಸ್ ಆ ದಿಸೆಯಲ್ಲಿ ಆಲೋಚನೆಗಳನ್ನ ಮಾಡಬೇಕು. ನಮ್ಮ ನಾಯಕರು ಕೊಡುವಂತ ಹೇಳಿಕೆಗಳು ಹೇಗೆ, ಏನ್ ಕತೆ ಅಂತ ನೋಡಬೇಕು. ಅದನ್ನ ನೋಡ್ಲಿಲ್ಲ ಅಂತಂದ್ರೆ ಎಡವಟ್ ಅನ್ಭವಿಸ್ತಾರೆ. ಬಟ್ ಇಲ್ಲಿ ಉಮಾನಾಥ್ ಕೋಟ್ಯಾನ್ ಅಂದ್ರೆ ಬಿಜೆಪಿ. ಹೌದು. ಬಿಜೆಪಿ ಮುನ್ನಡೆನ ಕಾಯ್ದುಕೊಂಡಿದೆ ಮೂಡುಬಿದ್ರೆಯಲ್ಲಿ. ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗ್ಬಿಡುತ್ತೆ. ಇಷ್ಟೆಲ್ಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.